ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪಾಠ ಒಂದು, ತುತ್ತೂರಿ. ತುತ್ತೂರಿ, ಊದುವಂತ ತುತ್ತೂರಿ, ಅದರ ಬಗ್ಗೆ ಇವತ್ತು ಪಾಠ ಪದ್ಯ ನೋಡೋಣ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲದೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿ ಊದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈ ಪದ್ಯವನ್ನು ಬರೆದವರು ಜೆ ಪಿ ರಾಜರತ್ನ. ನೋಡಿ ಮಕ್ಕಳೇ, ಯಾವ ರೀತಿಯಾಗಿ ಓದಬೇಕೆಂಬುದನ್ನು ನಾನು ಈಗ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಮುಂದೆ ಪಾಠದ ಸಾರಾಂಶವನ್ನು ನೋಡೋಣ ಪದ್ಯದು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕಸ್ತೂರಿ ಇಲ್ಲಿ ಒಂದು ಹುಡುಗನ ಹೆಸರು, ಮಗು ಹೆಸರು. ಆ ಮಗು ಏನು ಮಾಡ್ತಾ ಇದೆ, ಕಾಸು ಕೊಟ್ಟು ಒಂದು ತುತ್ತೂರಿಯನ್ನು ಕೊಂಡ್ಕೊಳ್ಳುತ್ತೆ. ನೋಡಿದ್ರಲ್ಲ, ಯಾರಾದರೂ ಹಾಗೆ ಕೊಡ್ತಾರ ನಮಗೆ ಏನಾದರೂ ವಸ್ತು? ಇಲ್ಲ, ಕಾಸು ಕೊಟ್ಟರೇ ಕೊಡೋದು. ಅದೇ ರೀತಿ ಈ ಮಗು ಕೂಡ ಏನು ಮಾಡುತ್ತೆ, ಕಾಸು ಕೊಟ್ಬಿಟ್ಟು ಒಂದು ತುತ್ತೂರಿಯನ್ನು ತೆಗೆದುಕೊಳ್ಳುತ್ತೆ. ಸರಿಗಮ ಊದಿದನು, ಸರಿಗಮ ಪದನಿಸ ಊದಿದನು. ನೋಡಿ, ಸರಿಗಮ ಪದನಿಸ ಇವು ಸಂಗೀತದ ಏಳು ಸ್ವರಗಳು. ಆ ಸ್ವರಗಳು ಏನು ಮಾಡ್ತಾನೆ, ತುತ್ತೂರಿಯಿಂದ ಊದ್ತಾನೆ. ಸನಿದಪ ಮಗರಿಸ ಊದಿದನು, ಅದರಿಂದ ಸರಿಗಮ ಪದನಿಸ ಊದ್ತಾನೆ, ಸನಿದಪ ಮಗರಿಸನು ಊದ್ತಾನೆ. ಹಿಂದಿಂದ ಮುಂದೆ, ಮುಂದಿಂದ ಹಿಂದೆ, ಈ ಥರ ಸಂಗೀತದ ಸ್ವರವನ್ನು ಏನು ಮಾಡ್ತಾನೆ, ತುತ್ತೂರಿಯಲ್ಲಿ ನುಡಿಸ್ತಾನೆ. ತನಗೆ ತುತ್ತೂರಿ ಇದೆಯಿಂದ, ಬೇರಾರಿಗೂ ಅದು ಇಲ್ಲದಿಂದ. ಕಸ್ತೂರಿ ಏನು ಮಾಡ್ತಾನೆ, ನನಗೇ ತುತ್ತೂರಿ ಇದೆ, ಬೇರೆ ಯಾರಿಗೂ ಇಲ್ಲ, ಈ ಥರದ್ದು ಚೆನ್ನಾಗಿರೋ ತುತ್ತೂರಿ ಯಾರ ಹತ್ರನೂ ಇಲ್ಲ ಅಂತ ಜಂಬ ಮಾಡ್ತಾನೆ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ಯಾವ ಥರ ಜಂಬ ಪಟ್ಕೊಂಡು ಕೋಳಿ ಹೋಗ್ತಾ ಇರುತ್ತೆ ತನ್ನ ವಠಾರದಲ್ಲಿ, ಅದೇ ಥರ ಕಸ್ತೂರಿನೂ ಕೂಡ ಏನು ಮಾಡ್ತಾನೆ, ಬೀದಿ ಬೀದಿಯಲ್ಲಿ ತುತ್ತೂರಿ ಊದುತ್ತಾ ಜಂಬದ ಕೋಳಿ ರೀತಿತಲ್ಲ ಹೋಗ್ತಾ ಇರ್ತಾನೆ. ಯಾಕೆ ಜಂಬ ಮಾಡ್ತಾನೆ ಅವನು, ಯಾಕಂದರೆ ತುತ್ತೂರಿ ಬರೀ ನನ್ನ ಹತ್ರನೇ ಇದೆ, ಬೇರೆ ಯಾರ ಹತ್ರನೂ ಇಲ್ಲ ಅಂತ ಜಂಬ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ತುತ್ತೂರಿ ಊದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ತುತ್ತೂರಿ ಊದುತ ಏನು ಮಾಡ್ತಾನೆ, ಕೊಳದ ಬಳಿ ಹೋಗ್ತಾನೆ. ಊದ್ತಾ ಉಗ್ತಾ ಹಾಗೆ ಬೀದಿಯಲ್ಲೆಲ್ಲ ಸುತ್ತಾಡ್ತಾ ಕೊನೆಗೆ ಕೊಳದ ಬಳಿ ಹೋಗ್ತಾನೆ. ಅಲ್ಲಿ ಊದ್ತಾ ಇರ್ತಾನೆ. ಆವಾಗ ಏನಾಗಿರುತ್ತೆ, ಸಾಯಂಕಾಲ ಆಗಿರುತ್ತೆ, ಸಂಜೆಯಾಗಿರುತ್ತೆ. ಸಂಜೆ ಆದಾಗ ಏನಾಗುತ್ತೆ, ಕತ್ಲಾಗ್ತಾ ಬರುತ್ತೆ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಆವಾಗ ಏನಾಗುತ್ತೆ, ಕಸ್ತೂರಿಯ ತುತ್ತೂರಿ ನೀರಲ್ಲಿ ಸಾಯಂಕಾಲ ಆದುದರಿಂದ ಕತ್ಲಾಗಿರುತ್ತೆ. ಊದಿತ ಊದುತ ಕೈ ಜಾರಿ ನೀರು ತುತ್ತೂರಿ ನೀರಲ್ಲಿ ಬಿದ್ದುಬಿಡುತ್ತೆ. ಗಂಟಲು ಕಟ್ಟಿದ ನೀರು ರೀ, ಅವಾಗೇನಾಗುತ್ತೆ, ತುತ್ತೂರಿ ಊದುತ್ತಾ ಅದ್ರ ಅದು ಹಾಳಾಗ್ಬಿಡುತ್ತೆ, ಗಂಟಲು ಅದ್ರ ಕೆಟ್ಟೋಗ್ಬಿಡುತ್ತೆ. ಯಾವ ರೀತಿ ನಾವು ನೋಡಿ ಏನಾದರೂ ತಂಪು ಪಾನಿಗಳು ಹಾಗೆ ಐಸ್ ಕ್ರೀಮು ಏನಾದರೂ ತಿಂದರೆ ನಮ್ಮದು ಗಂಟಲು ಹೇಗೆ ಕೆಟ್ಟೋಗುತ್ತೆ, ಅದೇ ಥರ ತುತ್ತೂರಿಯು ನೀರಲ್ಲಿ ಬಿದ್ದುದರಿಂದ ಅದರ ಗಂಟಲು ಕೂಡ ಕೆಟ್ಟೋಗ್ಬರುತ್ತೆ. ಸರಿಗಮ ಊದಲು ನೋಡಿದನು, ಗಗಗ ಸದ್ದನ್ನು ಮಾಡಿದನು. ಅವನೇನು ಮಾಡ್ತಾನೆ, ತುತ್ತೂರಿ ನೀರಲ್ಲಿ ಬಿತ್ತಂತ ಸರಿಗಮ ಊದಲು ನೋಡ್ತಾನೆ. ಆದರೆ ಏನಾಗುತ್ತೆ, ಗಗಗಗಗ ಸದ್ದು ಬಂದ್ಬಿಡುತ್ತೆ. ಸರಿಗಮ ಪದ ನಿಸ ಸಂಗೀತದ ಸ್ವರ ಬರಲ್ಲ, ಬೇರೆಯೇ ಸ್ವರ ಬರ್ತಾ ಇರುತ್ತೆ. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ನೋಡಿ, ಅದಕ್ಕೆ ಬಣ್ಣ ಹಚ್ಚಿರ್ತಾರೆ ತುತ್ತೂರಿಗೆ ನೀರಲ್ಲಿ ಬಿದ್ದಾಗ. ಯಾವ ಥರ ನೋಡಿ, ನೀರಲ್ಲಿ ಬಣ್ಣ ಏನಾಗುತ್ತೆ, ಬಿಟ್ಕೊಂಡ್ಬಿಡುತ್ತೆ. ಅದೇ ಥರ ತುತ್ತೂರಿದೂ ಬಣ್ಣ ಬಿಟ್ಕೊಂಡು ಅದೇನಾಯಿತು, ಬೋಳಾಗುತ್ತೆ. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ನೋಡಿ, ಬಣ್ಣದ ತುತ್ತೂರಿ ಏನಾಗುತ್ತೆ, ನೀರಲ್ಲಿ ಬಿದ್ದು ಹಾಳಾಗಿ ಹೋಗುತ್ತೆ. ಜಂಬದ ಕೋಳಿಗೆ ಗೋಳಾಯಿತು. ಜಂಬದ ಕೋಳಿ ಯಾರು ಇಲ್ಲಿ, ಕಸ್ತೂರಿ. ಅವನು ಜಂಬ ಮಾಡ್ತಾ ಇರ್ತಾನೆ, ನನ್ನ ಹತ್ರನೂ ಇದೆ, ಬೇರೆ ಯಾರ ಹತ್ರನೂ ಇಲ್ಲ ಅಂತ ಆ ಜಂಬನೂ ಕೂಡ ಏನಾಗುತ್ತೆ, ಹೋಗ್ಬಿಡುತ್ತೆ.
ಅದಕ್ಕೆ ಯಾವಾಗೂ ಜೀವನದಲ್ಲಿ ಅದು ಇದೆ ಇದು ಇದೆ ಅಂತ ಜಂಬ ಮಾಡಬಾರದು. ಅರ್ಥ ಆಯ್ತಾ ಮಕ್ಕಳೇ? ಈ ಪದ್ಯವನ್ನು ಬರೆದವರು ಯಾರು? ಜೆ ಪಿ ರಾಜರತ್ನಂ. ನೋಡಿ, ಇನ್ನೊಂದು ಸಾರಿ ನಾ ಈ ಪದ್ಯ ಹೇಗೆ ಓದಬೇಕು ಎಂಬುದನ್ನು ತೋರಿಸ್ಕೊಡ್ತೀನಿ. ನೀವು ಕೂಡ ಇದೇ ಥರ ಮನೆಯಲ್ಲಿ ಎರಡು ಸಾರಿ ಓದಬೇಕು. ಪಾಠ ಒಂದು, ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೋ ಅದು ಇಲ್ಲದೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿ ಊದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈ ಪದ್ಯವನ್ನು ಬರೆದವರು ಜೆ ಪಿ ರಾಜರತ್ನಂ. ಈ ಥರ ನೀವು ಕೂಡ ಓದಬೇಕು ಮಕ್ಕಳೇ. ಮತ್ತೆ ನಾನು ಪುನಃ ಹೊಸ ಅಧ್ಯಾಯದೊಂದಿಗೆ ಮುಂದಿನ ವಾರ ಬರ್ತೀನಿ. ಧನ್ಯವಾದಗಳು.